ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಎಲ್ಲರೂ ಆರೋಗ್ಯದಿಂದ ಇದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ಲೇಖನ ಸ್ಕೂಲ್ ಬಿಟ್ಬಿಟ್ಟು ಬಂದ, ಈಗ ಟೈಮ್ ಬಂದ್ಬಿಟ್ಟು 4:45 ಬಂತು. ಅವನಿಗೀಗ ಉದ್ದಿನ ದೋಸೆ ಮಾಡಿಕೊಡೋಣ ಅಂತ. ಬೆಳಿಗ್ಗೆ ನಾನು ಉದ್ದಿನ ದೋಸೆ ಮತ್ತೆ ಹುರುಳಿಕಾಳು ಚಟ್ನಿ ಮಾಡಿದ್ದೆ. ಹುರುಳಿಕಾಳು ಚಟ್ನಿ ಹಂಗೆ ಇದೆ ಇನ್ನು ಸ್ವಲ್ಪ, ಅದನ್ನ ಫ್ರಿಡ್ಜಲ್ಲಿ ತೆಗೆದಿಟ್ಟಿದ್ದೆ. ಈಗ ಅವ್ನು ಬಂದಲ್ಲ ಅದರಿಂದ ತೆಗೆದು ಹೊರಗಿಟ್ಟಿದ್ದೆ. ನಾವು ಚಟ್ನಿನೆಲ್ಲ ಹೊರಗಡೆ ಹಂಗೆ ಇಟ್ಟರೆ ಒಂಥರ ಹುಳಿ ಬಂದ ಥರ ಆಗುತ್ತೆ, ಅದಕ್ಕೋಸ್ಕರ ಫ್ರಿಡ್ಜಲ್ಲಿ ಇಟ್ಟರೆ ಮತ್ತೆ ಅವರು ತಿನ್ನೋಕ್ಕಾಗತ್ತೆ. ಒಂದು 10 ನಿಮಿಷ ಮುಂಚೆ ಫ್ರಿಡ್ಜಲ್ಲಿ ತೆಗೆದಿದ್ರೆ ಇದು ಏನಂತರ ಐಸ್ ಎಲ್ಲ ಹೋಗ್ಬಿಟ್ಟು ಮತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಉದ್ದಿನ ದೋಸೆದು ಹಿಟ್ಟು ಇದೆ. ಮಕ್ಕಳಂತೂ ಉದ್ದಿನ ದೋಸೆ ಅಂತ ಹೇಳಿದ್ರೆ ತುಂಬಾ ಗರಿಗರಿಯಾಗಿ, ಮತ್ತೆ ಅದಕ್ಕೆ ತುಂಬಾನೇ ಒಂದು ತುಪ್ಪ ಎಣ್ಣೆ ಎಲ್ಲ ಹಾಕಿಬಿಟ್ಟು ಮಾಡಿಕೊಟ್ರೆ ತುಂಬಾನೇ ಒಂದು ಇಷ್ಟಪಟ್ಟು ತಿಂತಾರೆ. ಅದೀಗ ನಾನು ಈ ಒಂದು ಉದ್ದಿನ ದೋಸೆಗೆ ಇರುವಂತ ಹಿಟ್ಟನ್ನ ಯಾವ ರೀತಿ ನಾನು ರೆಡಿ ಮಾಡಿಕೊಂಡೆ, ಮತ್ತೆ ನಾವು ಇದು ಉದ್ದಿನ ದೋಸೆ ಮಾಡ್ಬೇಕಾದ್ರೆ ತುಂಬಾನೇ ಗರಿಗರಿಯಾಗಿ ಬರಬೇಕು, ಆದ್ರೆ ನಮಗಿರೋಷ್ಟು ಮಕ್ಕಳಿಗೆ ಅಷ್ಟು ತಿನ್ನಕ್ಕೆ ಒಂದು ಇಷ್ಟ ಆಗುತ್ತಲ್ಲ. ನಾನು ಇವತ್ತು ಮಾಡಿದಂಥ ದೋಸೆ ತುಂಬಾನೇ ಒಂದು ಗರಿಗರಿಯಾಗಿ ಚೆನ್ನಾಗಿ ನಾವು ತವದಲ್ಲಿ ಹಾಕಿದ್ರೆ ಚೆನ್ನಾಗಿ ಎದ್ದಳು ಅಂತ ಒಂದು ದೋಸೆ ಮಾಡ್ಬೇಕಲ್ಲ ನಾವು. ಅದು ಹೆಂಗೆ ಮಾಡಿದೆ ಅಂತ ನಾನು ನಿನ್ನೆ ರಾತ್ರಿನೇ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೀನಿ. ಯಾಕೆಂತಂದ್ರೆ ನಾವು ಉದ್ದಿನ ದೋಸೆ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತು ಈಗ ಅಕ್ಕಿ ಹಾಕಿ ಈಗ ಆಡಿಸಿ ಈಗ ದೋಸೆ ಉಯ್ಯಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಉದ್ದಿನ ದೋಸೆ ಅಂತ ಹೇಳಿದ್ಮೇಲೆ ಅದು ನಿನ್ನೆ ನಾವು ಬೆಳಿಗ್ಗೆ ಅಕ್ಕಿ ನೆನೆಯಕ್ಕೆ ಹಾಕಿ ಸಂಜೆ ಅದನ್ನ ಗ್ರೈಂಡ್ ಮಾಡಿ ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ತೆಗೆದಿಟ್ಬಿಟ್ಟು ಮತ್ತೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನಾವು ಆ ಒಂದು ದೋಸೆ ಮಾಡೋಕ್ಕಾಗೋದು. ಮಿನಿಮಮ್ ಅಂತ ಹೇಳಿದ್ರೆ 4 ಗಂಟೆ ಹೊತ್ತಾದ್ರೂ ನಾವು ಈ ಗ್ರೈಂಡ್ ಮಾಡಿದ ಅಕ್ಕಿನ ನಾವು ಅದನ್ನ ಹಂಗೇನೆ ಇಡಬೇಕು ಮುಚ್ಚಿಬಿಟ್ಟು. ಹಾಗಾದ್ರೆ ಅದು ಚೆನ್ನಾಗಿ ಒಂದು ಉಬ್ಬಿಬಿಟ್ಟು ಬಂದ್ಮೇಲೆ ಹಿಟ್ಟು ಒಂದು ಚೆನ್ನಾಗಿರುತ್ತೆ. ಅದರಿಂದ ನಾವು ದೋಸೆ ಮಾಡಿದ್ರೆ ತುಂಬಾನೇ ಒಂದು ಗರಿಗರಿಯಾಗಿ ಬರುತ್ತೆ. ಅದು ಯಾವ ರೀತಿ ನಾನು ಅಕ್ಕಿ ಏನೆಲ್ಲ ನೆನೆಯಕ್ಕೆ ಹಾಕಿದೆ ಮತ್ತೆ ಹೇಗೆ ನಾನು ಗ್ರೈಂಡ್ ಮಾಡಿದೆ ಮತ್ತೆ ಗ್ರೈಂಡ್ ಮಾಡೋತ್ತಿಗೆ ನಾನು ಏನೆಲ್ಲ ಹಾಕೊಂಡೆ ಎಲ್ಲಾನು ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಈಗ ನಾನು ಬೇಗ ಬೇಗ ಲೇಖನಿಗೆ ದೋಸೆ ಮಾಡಿಕೊಡ್ತೀನಿ. ನಾನು ದೋಸೆ ಮಾಡೋತ್ತಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಆ ದೋಸೆ ಅಷ್ಟು ಚೆನ್ನಾಗಿ ಎದ್ದಾಳ್ತದೆ ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಲೇಖನಿಗೆ ದೋಸೆ ಮಾಡಿಕೊಡ್ತೀನಿ. ನೀವು ನಾನು ಅಕ್ಕಿನ ಯಾವ ರೀತಿಯೆಲ್ಲ ಗ್ರೈಂಡ್ ಮಾಡಿದೆ ಎಲ್ಲಾನು ಕ್ಲಿಪ್ಪಿಂಗ್ ಉಂಟಲ್ಲ ಅದನ್ನು ನೋಡ್ಕೊಂಡು ಬನ್ನಿ, ಅಷ್ಟೊತ್ತಿಗೆ ನಂದು ದೋಸೆನೂ ಆಗುತ್ತೆ. ಈ ಅಕ್ಕಿನ ನಾನು ಬೆಳಿಗ್ಗೆ 11 ಗಂಟೆಗೆ ನೆನೆಯಕ್ಕೆ ಹಾಕಿದ್ದೀನಿ. ಅಕ್ಕಿ ನೆನೆಯಕ್ಕೆ ಹಾಕೋದಿಗೆ ನಾನು ಅದಕ್ಕೆ ಏನೆಲ್ಲ ಹಾಕ್ಕೊಂಡೆ ಅಂತೇಳಿದ್ರೆ ಉದ್ದಿನ ಬೇಳೆ ಮತ್ತು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಉದ್ದಿನ ಬೇಳೆ 3 ಗ್ಲಾಸ್ ಅಕ್ಕಿಗೆ ಒಂದು 1/2 ಗ್ಲಾಸಷ್ಟು ಉದ್ದಿನ ಬೇಳೆ ಮತ್ತು 1 ಟೀಸ್ಪೂನಷ್ಟು ಮೆಂತ್ಯ ಕಾಳನ್ನೂ ಹಾಕ್ಕೊಂಡಿದ್ದೀನಿ. ಈಗ ನಾನು ಆ ಅಕ್ಕಿನ 3 ನೀರಲ್ಲಿ ತೊಳೆದುಬಿಟ್ಟು ಈಗ 1 ಸಲ ಗ್ರೈಂಡ್ ಮಾಡ್ಕೊಂಡಾಯಿತು. ನಾವು ಅಕ್ಕಿನಂತೂ ತುಂಬ ಚೆನ್ನಾಗಿ ತೊಳ್ಕೊಂಡ್ರೆ ಒಳ್ಳೆಯದು. ಈಗ ನಾವು 2ನೇ ಸಲ ಅಕ್ಕಿನ ಗ್ರೈಂಡ್ ಮಾಡಬೇಕಾದ್ರೆ ಸಣ್ಣ ಬೌಲಲ್ಲಿ 1 ಬೌಲಷ್ಟು ಅನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ನಾವು ಊಟ ಮಾಡೋ ಯಾವುದಾದ್ರೂ ಆಗುತ್ತೆ, ಕುಸ್ಲಕ್ಕಿ ಆದರೂ ಆಗುತ್ತೆ ಮತ್ತು ಬೆಳ್ತಕ್ಕಿ ಅನ್ನನೂ ಆದರೂ ಆಗುತ್ತೆ. 1 ಬೌಲ್ ಈಗ ನಾನು ಹಾಕ್ಕೊಂಡಿದ್ದೀನಿ. ನಾನೀಗ ಇದನ್ನು ಬೆಳ್ತಕ್ಕಿ ಅನ್ನ ಅಂತ ಹೇಳ್ತಾರಲ್ಲ ಅದು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಗ್ರೈಂಡ್ ಮಾಡಿ ಆದಮೇಲೆ ಈಗ ನಾವು ಈ ಹಿಟ್ಟನ್ನ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅಂತೂ ತುಂಬಾ ಒಂದು ಚೆನ್ನಾಗಿರುತ್ತೆ. ಯಾಕೆಂತೇಳಿದ್ರೆ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅದು ಅಷ್ಟೊಂದು ಮಿಕ್ಸ್ ಆಗಲ್ಲ, ಅದರಿಂದ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಅಂತೂ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ಬೆಳಿಗ್ಗೆ ಆಗತ್ತೀಗ ಹಿಟ್ಟು ಒಂದು ಉಬ್ಬಿ ಅಂತೂ ತುಂಬಾ ಒಂದು ಚೆನ್ನಾಗಿರುತ್ತೆ. ನಾವು ಸೋಡಾ ಹಾಕಬೇಕು ಅದು ಹಾಕಬೇಕು ಏನೂ ಇಲ್ಲ, ಬರೀ ನಾವು ಇಷ್ಟ ಹಾಕಿದ್ರೇ ಬೆಳಿಗ್ಗೆ ಆಗತ್ತೀಗ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿರುತ್ತೆ ನನಗೆ ನಿಮಗೆ ತೋರಿಸ್ತೀನಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ಟೀಲ್ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಸೈಡಿಗಿಡೋಣ. ಇನ್ನು ಈ ಹಿಟ್ಟನ್ನ ನಾಳೆ ಬೆಳಿಗ್ಗೆ ನಾವು ನೋಡಿದ್ರಾಯಿತು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಈಗ ನಿಮಗೆ ಕಾಣ್ತಿರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳ್ಬಿಟ್ಟು. ನಾವು ಇದಕ್ಕೆ ಏನೂ ಹಾಕಿಲ್ಲ, ಬರೀ ಉದ್ದಿನ ಬೇಳೆ ಮೆಂತ್ಯಕಾಳು ಮತ್ತು ಅಕ್ಕಿ ಗ್ರೈಂಡ್ ಮಾಡ್ತೀವಿ, ಇದಿಷ್ಟು ಅನ್ನ ಹಾಕ್ಕೊಂಡಿದ್ದೀವಿ. ಈಗ ನಾವು ಈ ಹಿಟ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಉಬ್ಬು ಉಂಟಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ಈಗ ಬೆಳಿಗ್ಗೆ ಮಾಡೋಕ್ಕೆ ಎಷ್ಟು ಹಿಟ್ಟು ಬೇಕು ಅದನ್ನು ನಾವು ಒಂದು ಬೇರೆ ಒಂದು ಪಾತ್ರೆಗೆ ಡಂಪ್ ಮಾಡ್ಕೊಳ್ಳಲ್ಲ. ಯಾಕೆಂತಂದರೆ ಎಲ್ಲನೂ ನಾವು ಈಗ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಅದು ಸಂಜೆ ಆಗತ್ತಿಗಂತೂ ಹುಳಿ ಬಂದು ಹೋಗುತ್ತೆ. ನಮಗೀಗ ಎಷ್ಟು ಬೇಕು ಅಷ್ಟು ತಗೊಂಡು ಬಾಕಿದ ನಾವು ಫ್ರಿಡ್ಜಲ್ಲಿ ಇಟ್ಟುಬಿಟ್ರೆ ನಮಗೆ ಯಾವಾಗ ದೋಸೆ ತಿನ್ನಬೇಕು ಆವಾಗ ನಮಗೆ ದೋಸೆ ತಿನ್ಬೋದು. ಈಗ ನಾನು ಅದೇ ರೀತಿಯಲ್ಲಿ ಬೇರೆ ಒಂದು ಪಾತ್ರೆಗೆ ನನಗೀಗ ಬೆಳಿಗ್ಗೆ ಮಾಡೋಕ್ಕೆ ಎಷ್ಟು ಹಿಟ್ಟು ಬೇಕು ಅಷ್ಟನ್ನು ತಗೊಂಡಿದ್ದೀನಿ. ಈಗ ನಾವು ಹಿಟ್ಟು ತಗೊಂಡಾದಮೇಲೆ ಅದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳೋಣ. ನಾನು ನಿನ್ನೆ ಗ್ರೈಂಡ್ ಮಾಡೋತ್ತಿಗೆ ಉಪ್ಪು ಹಾಕಿಲ್ಲ, ಈಗ ಬೆಳಿಗ್ಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನೊಂದು ಮಿಕ್ಸ್ ಮಾಡಿಬಿಟ್ಟು ನಾವು ಅಷ್ಟೊತ್ತಿಗೆ ಸ್ಟವ್ ಮೇಲೆ ದೋಸೆ ಕಲ್ಲನ್ನು ಇಟ್ಬಿಡೋಣ. ಈಗ ನಾನು ದೋಸೆ ಕಲ್ಲಿಗೆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು
ಈಗ ದೋಸೆನೂ ಹುಯ್ತಾ ಇದ್ದೀನಿ. ಈ ಕಲ್ಲು ಬಂದು ಎರಕ ಒಯ್ದ ಕಲ್ಲು ಅಂತ ಹೇಳ್ತಾರೆ ಆ ಕಲ್ಲು. ಇದರಲ್ಲಂತೂ ನೀರು ದೋಸೆ, ಸೆಟ್ ದೋಸೆ, ಎಲ್ಲ ದೋಸೆನೂ ತುಂಬಾ ಒಂದು ಚೆನ್ನಾಗಿ ಬರುತ್ತೆ. ಬೆಳಿಗ್ಗೆದು ಪಕ್ಷಿಗಳ ಒಂದು ಅಂತ ಹೇಳಿದ್ರೆ ಚಿಲಿಪಿಲಿ ನಾದ ಅಂತೂ ತುಂಬಾ ಚೆನ್ನಾಗಿ ಕೇಳಿ ಬರ್ತಾ ಇದೆ. ಯಾಕೆಂತೇಳಿದ್ರೆ ಕಿಚನ್ ನಮ್ಮದು ಇಲ್ಲಿ ಗಾರ್ಡನ್ ಪಕ್ಕನೇ ಇರೋದಲ್ಲ, ಅದರಿಂದಾಗಿ ಅಲ್ಲಿ ಈ ತೋಟದೊಳಗೆಲ್ಲ ಪಕ್ಷಿಗಳು ಓಡಾಡೋದೆಲ್ಲ ನಮ್ಮ ಕಿಚನಲ್ಲಿರುತ್ತೆ. ಅಷ್ಟೊಂದು ಚೆನ್ನಾಗಿ ಕೇಳ್ತಾ ಇದೆ. ನಿಮಗೇನು ಸ್ವಲ್ಪ ಕೇಳಿಸ್ತೀನಿ, ಈಗ ನಾನು ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ. ಈಗ ನಾನು ಈ ದೋಸೆದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಎಣ್ಣೆ ಎಲ್ಲ ದೋಸೆದ ಮೇಲೆ ಹಾಕ್ಬಿಟ್ಟು ತಿಂದರೆ ಅದೊಂದು ಮಜಾನೇ ಬೇರೆ ಇರುತ್ತೆ ಅಲ್ವಾ. ಇದಕ್ಕೆ ಸ್ವಲ್ಪ ಇನ್ನು ಮಧ್ಯಕ್ಕೆ ಈ ಆಲೂಗಡ್ಡೆ ಗ್ರೇವಿನ ಹಾಕ್ಕೊಂಡ್ರೆ ಇದು ಮಸಾಲೆ ದೋಸೆ ಆಗುತ್ತೆ. ಈಗ ನಾನು ಆಲೂಗಡ್ಡೆ ಗ್ರೇವಿ ಮಾಡಿಲ್ಲ, ಈಗ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ, ಹುರುಳಿಕಾಳು ಚಟ್ನಿ. ಈಗ ನಮ್ಮದು ಒಂದು ದೋಸೆನೂ ಆಯಿತು. ನಿಮಗೆ ಕಾಣ್ತಿರ್ಬೋದು ಎಷ್ಟು ಚೆನ್ನಾಗಿ ದೋಸೆ ಕಲ್ಲಿಂದ ಎದ್ದು ಬಂತು ಅಂತ. ಇಲ್ಲಿಗ ದೋಸೆ ಮತ್ತು ರಾತ್ರಿ ಸಾಂಬಾರು ಮಾಡಿದೆ ಅದು ಉಂಟು, ಮತ್ತು ಹುರುಳಿಕಾಳು ಚಟ್ನಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಈ ಒಂದು ಬ್ರೇಕ್ಫಾಸ್ಟ್ನ ಚೆನ್ನಾಗಿ ಎಂಜಾಯ್ ಮಾಡಿ ತಿನ್ನೋಣ. ಲೇಖನಿಗಂತೂ ತುಂಬಾ ಇಷ್ಟ ಈ ರೀತಿಯ ಒಂದು ದೋಸೆ ಮಾಡಿಕೊಡೋದ್ರಿಂದ. ಇದಕ್ಕೆ ನಾನು ಏನು ಮಾಡ್ತೀನಿ, ಒಂದೊಂದು ದಿನ ಆಲೂಗಡ್ಡೆಲ್ಲಿ ಹಾಕಿ ಒಳಗಡೆ ಮಸಾಲೆಲ್ಲ ಹಾಕಿಕೊಟ್ರೆ ಅದು ಮಸಾಲೆ ದೋಸೆ ಆಗುತ್ತೆ ಅಲ್ವಾ. ಈಗ ಲೇಖನಿಗೆ ದೋಸೆ ರೆಡಿ ಆಗಿದೆ, ಗರಿಗರಿಯಾದ ದೋಸೆ ಮತ್ತು ಹುರುಳಿಕಾಳು ಚಟ್ನಿ. ನೋಡಿ ಎಷ್ಟು ಖುಷಿ ನೋಡಿ ಅವನಿಗೆ. ಸಂಜೆ ಬರೋದಿಗೆ ಈ ಥರ ದೋಸೆ ಎಲ್ಲ ಮಾಡಿಕೊಟ್ಟು ನನ್ನ ಮಗನಿಗೆ ತುಂಬಾ ಒಂದು ಇಷ್ಟ. ಅದರಲ್ಲಿ ಬೇರೆ ಉದ್ದಿನ ದೋಸೆ ಅಂತ ಹೇಳಿದ್ರೆ ಇನ್ನೂ ಇಷ್ಟ. ಹಿಂಗೆ ಗರಿಗರಿ ಆಗಿದೆ, ಓಪನ್ ಇದು ಮಾಡು. ಸೌಂಡ್ ಬರ್ತಾ ಇದೆ, ಗರಿಗರಿ ಆಗಿದೆ. ಇನ್ನೊಂದು ದೋಸೆ ಹುಯ್ದಿದ್ದೀನಿ. ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಾಕ್ಕೊಳ್ತೀನಿ, ಯಾಕಂದರೆ ಎಲ್ಲನೂ ನಾನು ತೆಗೆದು ಹೊರಗೆ ಇಟ್ಕೊಳ್ಳಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ತೆಗೆದ್ಬಿಟ್ಟು ಹುಯ್ದು ಕೊಟ್ಟರೆ ಆಗುತ್ತೆ. ಮತ್ತು ತಿರ್ಗಾ ಈ ಹಿಟ್ಟನ್ನ ಫ್ರಿಜ್ಜಲ್ಲಿಟ್ಟರೆ ಹುಳಿ ಬರಲ್ಲ. ನಿಮ್ಮ ಮನೇಲಿ ಒಂದ್ಸಲ ಈ ರೀತಿ ಉದ್ದಿನ ದೋಸೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಒಂದು ಟೇಸ್ಟಿಯಾಗಿ. ಮತ್ತು ಮಕ್ಕಳಿಗೆ ಉದ್ದಿನ ಬೇಳೆದು ದೋಸೆ ಇಡ್ಲಿ ಏನೇ ಕೊಟ್ಟರು ಒಂದು ಒಳ್ಳೇದು ತಾನೆ. ಹೀಗೆ ನಿಮ್ಮ ಮನೇಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ಸ್ನೇಹಿತರೆ, ನಾನು ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಈಗ ತವದಿಂದ ಎದ್ದಾಳ್ತಿದೆ ನೋಡಿ, ತುಂಬಾ ಗರಿಗರಿಯಾಗಿದೆ. ಹಿಂಗೆ ಮುಟ್ಟತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ, ತುಂಬಾ ಗರಿಗರಿಯಾಗಿ ದೋಸೆ ಬಂದಿದೆ.